ಎಲ್ಲರಿಗೂ ಹೇಗಿದ್ರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಬನ್ನಿ, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ. ಎಸ್, ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಆಲ್ಮೋಸ್ಟ್ ಟೆಂಪಲ್ ರನ್ ಅಂತಲೇ ಹೇಳ್ಬೋದು. ತುಂಬ ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಹೋಗಿದ್ದು ಅದೇ ಆಯಿತು. ಎಲ್ಲರೂ ಫಸ್ಟಿಗೆ ಕೇಳೋದು, ನೀವು ನಿನ್ನೆ ಕೃಷ್ಣ ಜನ್ಮಾಷ್ಟಮಿ ಇತ್ತಲ್ಲ, ಪಾಪು ಏನು ಡ್ರೆಸ್ ಹಾಕಿಲ್ವಾ ಅಂತ ಕೇಳ್ತೀರಾ. ಸೊ ಅದಕ್ಕೆ ಸ್ಟಾರ್ಟಿಂಗಲ್ಲೇ ಹೇಳಿಬಿಡೋಣ ಅಂತ ಹೇಳ್ತಾ ಇದ್ದೀನಿ. ಸೊ ನೆನೆ ನಾನು ಕೂಡ ಪಾಪುಗೆ ಫಸ್ಟ್ ಟೈಮ್ ಅಲ್ವಾ, ಮಕ್ಕಳಿರೋ ಮನೇಲಿ ಒಂಥರ ಚೆನ್ನಾಗಿರುತ್ತೆ ಕೃಷ್ಣ ಜನ್ಮಾಷ್ಟಮಿ, ಚೆನ್ನಾಗಿ ರೆಡಿ ಮಾಡಿ ಫೋಟೋಸ್ ತೆಗೆಸ್ಕೊಳ್ಳೋದು ಅದೆಲ್ಲ ಎಲ್ಲರ ಮನೇಲೂ ಚೆನ್ನಾಗಿ ಮಾಡ್ತಾರೆ. ಬಟ್ ನಾನು ಹಾಗೆ ಅಂದ್ಕೊಂಡಿದ್ದೆ. ಬಟ್ ನೆನ್ನೆ ಬೆಳಗ್ಗೆನೆ ಪಿರಿಯಡ್ಸ್ ಆಗಿಬಿಟ್ಟೆ ನಾನು. ಇವಾಗ ಹೆಂಗೆ ಗೊತ್ತಾ, ನಂದು ಪಿರಿಯಡ್ಸು 4-5 ಡೇಸ್ ಲೇಟ್ ಆಗ್ತೀನಿ ಈ ಥರ ಆಗ್ತಿದೆ. ಕರೆಕ್ಟ್ ಅವಾಗೆಲ್ಲ ಕರೆಕ್ಟಾಗಿ ಒಂದಿನ ಹಿಂದೆ ಮುಂದೆ ಆಗ್ತಿದೆ, ಬಟ್ ಈಗ 3-4 ಡೇಸ್ ಲೇಟಾಗಿ ಆಗ್ತೀನಿ ಈ ಥರ ಆಗುತ್ತೆ. ಹೀಗೆ ಸೊ ಅಷ್ಟೇ, ಅದಕ್ಕೋಸ್ಕರನೇ ಮಾಡಿಲ್ಲ, ಸರಿ ಹೋಗಲ್ಲ ಅದು. ಮತ್ತು ಅವಳಿಗೆ ರೆಡಿ ಮಾಡೋದು ಅದೆಲ್ಲ ಕೃಷ್ಣನ ಥರ ರೆಡಿ ಮಾಡೋದೆಲ್ಲ ಸರಿ ಹೋಗಲ್ಲ ಅಂತ ಸುಮ್ಮನಾದೆ. ಅವಳದು ರಾಧೆ ಥರದ್ದು ಡ್ರೆಸ್ಸು ಒಂದು ನಾಮಕರಣದಲ್ಲೇನೋ ಗಿಫ್ಟ್ ಬಂದಿತ್ತು, ಅದೇ ಇತ್ತು. ಸೊ ಕೃಷ್ಣನಿಗೆ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಎರಡೂ ಥರನೂ ಹಾಕಿಸಿ ಒಂದು ಫೋಟೋ ತೆಗಿಯೋಣ ಅಂತ. ಹೇಗೋ ಅವಳಿಗೆ ಫೋಟೋಶೂಟ್ ಮಾಡಿಸಿಲ್ಲ, ನಿಮ್ಮೆಲ್ಲರಿಗೂ ಗೊತ್ತು. ನೀವು ಬಂದು ನಾನು ಅವಳಿಗೆ ಸ್ವಲ್ಪ ಕುತ್ಕೊಂಡಂಗೆ ಆದಾಗ ಫೋಟೋಸ್ ತೆಗೆಸಿಟ್ರೆ ಅದು ಮೆಮೋರಿ ಚೆನ್ನಾಗಿರುತ್ತೆ ಅಂತ. ಸೊ ಇವಾಗ ಫೋಟೋಶೂಟ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇಲ್ಲೇ ಸ್ಟುಡಿಯೋ ಇದೆ ನಮ್ಮ ಶಿವಮೊಗ್ಗದಲ್ಲಿ, ತುಂಬ ಚೆನ್ನಾಗಿದೆ. ಅದನ್ನೆಲ್ಲ ನಾನು ನಿಮಗೆ ಮಾಡಿಸಿದಾಗಲೇ ಹೇಳ್ತೀನಿ. ಒಟ್ಟು ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಕೇಳಿದ್ದೀನಿ, ಎಲ್ಲ ವಿಚಾರಿಸ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಮಂತ್ ಹಂಗೆ ಮಾಡಿಸ್ಬೇಕು. ಅದಕ್ಕೆ ನಾವು ನೆನ್ನೆ ಕೃಷ್ಣ ಜನ್ಮಾಷ್ಟಮಿ ಮಾಡೋಕ್ಕಾಗಿಲ್ಲ. ಈ ವೀಕಲ್ಲಿ ಅವಳಿಗೆ ಡ್ರೆಸ್ ಹಾಕಿ ಒಂದೆರಡು ಫೋಟೋಸ್ ತೆಗೆಸಿ ಇಡ್ತೀನಿ, ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಅದೇ ಕೃಷ್ಣದ ಹಾಕ್ಲಾ ರಾಧೇದು ಹಾಕ್ಲಾ, ಫಸ್ಟ್ ಕೃಷ್ಣನೊಂದು ಹಾಕಿ ಮಾಡೋಣ ಈ ವರ್ಷ ಅಂತ ಅಂದ್ಕೊಂಡಿದ್ದೀನಿ. ಓಕೆನಾ? ನೆಕ್ಸ್ಟು ನಂದು ನೆನ್ನೆ ಅದೇ ಅದ್ರ ಜೊತೆಗೆ ನನ್ನ ಫೋನ್ ಫ್ರೀಸ್ ಆಗಿಬಿಟ್ಟಿತ್ತು, ಸ್ಕ್ರೀನ್ ಇದೆ ಅಲ್ಲ ಫುಲ್ ಫ್ರೀಸ್ ಆಗಿಬಿಟ್ಟಿತ್ತು. ಸೆಕ್ಯೂರಿಟಿ ಪರ್ಪಸ್ಗೋ ಏನೋ ಗೊತ್ತಿಲ್ಲ, ಚಾರ್ಜ್ ಆಗ್ತಾ ಇರಲಿಲ್ಲ ನಂದು ಕರೆಕ್ಟಾಗಿ. ನನ್ನ ಚಾರ್ಜರ್ ಏನೋ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಏನು ಮಾಡಿದೆ, ಸ್ವಿಚ್ ಆಫ್ ಮಾಡಿ ಚಾರ್ಜ್ ಆಗ್ತೆ ಸರಿ ಹೋಗಿ. ನಾವೆಲ್ಲ ಗೊತ್ತಲ್ಲ, ಏನಾದ್ರು ಆದರೆ ಸ್ವಿಚ್ ಆಫ್ ಮಾಡೋದು, ರೀಸ್ಟಾರ್ಟ್ ಮಾಡೋದೇ ನಮ್ಮದು ಮೇನ್ ಫಸ್ಟ್ ಥಿಂಗ್ ಅಲ್ವಾ. ಸೊ ಅದೇ ಥರನೇ ಸ್ವಿಚ್ ಆಫ್ ಮಾಡಿಬಿಟ್ಟು ಚಾರ್ಜ್ಗೆ ಹಾಕಿದೆ. ಸೊ ಚಾರ್ಜ್ ಆಗ್ತಾ ಇತ್ತು, ಬಿಡು ಚಾರ್ಜ್ ಆಗ್ತಿದೆ ಅಲ್ಲ ಅಂತ ಸುಮ್ಮನೆ ಅದೇ. ಆಮೇಲೆ ನಮ್ಮ ಅಮ್ಮಂಗೆ ಫೋನ್ ಮಾಡೋಣ ಅಂತ ಫೋನ್ ತೊಗೋತೀನಿ, ಸ್ಕ್ರೀನೇ ವರ್ಕ್ ಆಗ್ತಿಲ್ಲ, ಆನ್ ಆಗ್ತಿದೆ, ಸ್ಕ್ರೀನ್ ವರ್ಕ್ ಆಗ್ತಿಲ್ಲ, ಲಾಕ್ ತೆಗಿಯೋಕ್ಕಾಗ್ತಿಲ್ಲ, ಮತ್ತು ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡೋಣ ಅಂದರೆ ಅದೂ ಆಗ್ತಾಯಿಲ್ಲ. ಹೆದರ್ಕೊಂಬಿಟ್ಟೆ ನಾನು, ಏನಪ್ಪ ಇದು. ಯೂಶ್ವಲಿ ಯಾವುದೇ ಐಫೋನ್ ಆಗ, ಐಫೋನ್ 6 ಹಿಡಿದು ಇವಾಗ ಯಾವ್ಯಾವ್ದು ಬಂದಿದೆಯೋ, ಯೂಶ್ವಲಿ ಐಫೋನ್ಸ್ ಯಾವುದು ಸ್ಟ್ರಕ್ ಆಗೋದು ಮತ್ತು ಹ್ಯಾಂಗ್ ಆಗೋದು ಆ ಥರ ಆಗಲ್ಲ. ಯಾಕೆ ಹಿಂಗೆ ಆಗ್ಬಿಡ್ತಲ್ಲ ಅಂತ ಮಧ್ಯಾಹ್ನತನಕ ಹಾಗೆ ಇದ್ದೀನಿ, ಏನು ನಾನು ಮಾಡೋಕ್ಕೆ ಹೋಗಿಲ್ಲ, ಸರಿ ಆಗ್ಬೋದು ಸರಿ ಆಗ್ಬೋದು ಅಂತ. ಸೊ ಆಮೇಲೆ ಐ ಸೆಂಟರ್ಗೆ ಹೋಗಿ ತೋರಿಸೋಣ ಅನ್ನೋಷ್ಟೊತ್ತಿಗೆ ದೀಪು ಯೂಟ್ಯೂಬಲ್ಲಿ ಒಂದ್ಸಲ ವೀಡಿಯೋ ನೋಡ್ತೀನಿ, ನೋಡೋಣ ಏನಾದರೂ ಇದಕ್ಕೆ ಸೊಲ್ಯೂಷನ್ ಇರ್ಬೋದಾ ಅಂತ. ನೋಡಿದ್ರು ನೋಡಿದ್ರೆ ನಮ್ಮ ಯೂಟ್ಯೂಬಲ್ಲಿ ಎಲ್ಲ ಥರ ಇನ್ಫಾರ್ಮೇಷನು ಸಿಗುತ್ತೆ. ಸೊ ಅದರಲ್ಲಿ ನೋಡಿಬಿಟ್ಟು ಜಸ್ಟ್ ಅದೇನೋ ಫ್ರೀಸ್ ಆಗಿತ್ತಂತೆ ಸ್ಕ್ರೀನು, ಎಲ್ಲ ಏನೋ ವಾಲ್ಯೂಮ್ ಬಟನ್ನು ಎರಡು ಮತ್ತು ಪವರ್ ಬಟನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಸ್ಕ್ರೀನ್ ಫ್ರೀಸ್ ಆಗಿರೋದು ಆಫ್ ಆಗುತ್ತಂತೆ. ಈ ಥರ ನೀವು ಆ ಥರ ಸ್ಕ್ರೀನ್ ಎಲ್ಲ ಫ್ರೀಸ್ ಆದಾಗ, ಸ್ಟ್ರಕ್ ಆದಾಗ, ಫೋನು ಹ್ಯಾಂಗ್ ಆದಾಗ ಅದನ್ನು ಟ್ರೈ ಮಾಡಿ, ವರ್ಕ್ ಆಗುತ್ತೆ. ಸೊ ಈ ಥರ ಆಯಿತು. ಅದಕ್ಕೆ ವೀಡಿಯೋ ಮಾಡ್ಕೊಳಕ್ಕೂ ಇಲ್ಲ, ವೀಡಿಯೋಸ್ ಎಲ್ಲ ಮಾಡಿಟ್ಟಿದ್ದೀನಿ, ಏನೇನೋ ಇದೆ ಫೋನಲ್ಲಿ, ಹಿಂಗೆ ಆಗ್ಬಿಡ್ತಲ್ಲ ಅಂತ ಹೆದರ್ಕೋತಾ ಇದ್ದೆ ನಾನು. ಬಟ್ ಸರಿ ಆಯಿತು, ಒಂದು ಸಿಲ್ಲಿ ಮಿಸ್ಟೇಕ್ ಏನೋ ಆಗಿತ್ತು ಅನಿಸುತ್ತೆ, ಏನೋ ಗೊತ್ತಿಲ್ಲ. ಸೊ ಈ ಥರ ಆಗಿತ್ತು, ಅದಕ್ಕೆ ನಾನು ವ್ಲಾಗು ಮಾಡಿರಲಿಲ್ಲ ಏನು ಈ ಥರ. ಸೊ ಅಷ್ಟೇ ಗೈಸ್, ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಅಮ್ಮನ ಮನೆಗೆ ಬಂದ್ವಿ ನಾವು. ನಾನು ದೀಪೋ ಫೋನಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ, ನಿಮಗೆ ಆಗಲೇ ಹೇಳಿದ್ನಲ್ಲ. ಸೊ ನನ್ನ ಫೋನ್ ಫ್ರೀಸ್ ಆಗಿಬಿಟ್ಟಿತ್ತು ಅಂತ. ಸೊ ಬನ್ನಿ ಹೋಗೋಣ. ಪಾಪುಗೆ ಇದು 3-4 ಸತಿ ಬಂದಿದ್ದಾಳೆ ಅಮ್ಮನ ಮನೆಗೆ, ಇವಾಗ ಅಭ್ಯಾಸ ಆಗಿದ್ದಾಳೆ. ನಮ್ಮದು ಮನೆ ಚಿಕ್ಕದೇ, ಯಾಕೆಂದರೆ ನಿಮಗೆಲ್ಲ ಆವಾಗ ಹೇಳಿದ್ದೆ, ನಮ್ಮದು ಅಂದರೆ ದೊಡ್ಡ ಮನೆಯೇ ಆಗ್ತಾಯಿತ್ತು. ಬಟ್ ನಮ್ಮದು ಮೇನ್ ರೋಡ್ ಅಲ್ವಾ, ರೋಡ್ಗೆ ಹೋಗ್ಬಿಡ್ತು ಜಾಗ ತುಂಬಾ, ಅದಕ್ಕೋಸ್ಕರ ಪುಟಾಣಿ ಮನೆ ಅಂತಲೇ ಹೇಳ್ಬೋದು. ಇಲ್ಲಿ ಅಮ್ಮ ಪೂಜೆ ಮಾಡಿದ್ದಾರೆ, ನಾವು ಇದನ್ನು ಮಾಡಿರಲಿಲ್ಲ, ಅಮ್ಮ ನಾಗರಪಂಚಮಿ ದಿವಸನೇ ಮಾಡೋದು, ಬಟ್ ಅವತ್ತು ಮಾಡೋಕ್ಕಾಗಿರಲಿಲ್ಲ, ಅದಕ್ಕೋಸ್ಕರನೇ ಮೊನ್ನೆ ಮಾಡಿದರು. ನಮ್ಮದು ಮೈಲಾರೇಶ್ವರ ಅಮ್ಮನ ಮನೆ ಕಡೆ ಮನೆ ದೇವರು ಮೈಲಾರೇಶ್ವರ, ಮೈಲಾರ ಲಿಂಗೇಶ್ವರ ಅಂತಾರಲ್ಲ ಅದು.
ಸೊ ಅವತ್ತು ಭಾನುವಾರ ಮಾಡಿದ್ರೆ ಒಳ್ಳೆಯದು ಅಂತ ಅವತ್ತು ಮಾಡಿದರು. ಮನೇಲೆಲ್ಲ ಪೂಜೆ ಮಾಡಿಕೊಂಡು ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಶಿವಮೊಗ್ಗದಲ್ಲಿ ತುಂಬ ದೊಡ್ಡ ದೇವಸ್ಥಾನ ಇದೆ ಅಂತಲೇ ಹೇಳ್ಬೋದು. ತುಂಬ ಜನ ಬರ್ತಾರೆ ಭಾನುವಾರ, ಅದು ಶ್ರಾವಣದಲ್ಲಿ ಭಾನುವಾರ ಅಂದರೆ ತುಂಬಾ ವಿಶೇಷವಾಗಿ ಪೂಜೆ ಎಲ್ಲ ಮಾಡ್ತಾರೆ, ಲಿಂಗಕ್ಕೆಲ್ಲ ಪೂಜೆ ಮಾಡ್ತಾರೆ, ಈ ಥರ ಎಲ್ಲ ಏನೇನೋ ನಡೆಯುತ್ತೆ. ಅದಕ್ಕೋಸ್ಕರನೇ ಅಮ್ಮನೂ ಇಲ್ಲಿ ಕರ್ಕೊಂಬಂದಿದ್ರು. ಪಾಪುಗೆ ಹುಟ್ಟಿದಾಗಿಂದ ಕರ್ಕೊಂಬಂದಿರಲಿಲ್ಲ, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ವಿ. ಹಾಗೆ ಅವ್ರ ಜೊತೆಗೆ ನಾನು ನಾಗರಕಲ್ಲಿಗೆ ಸ್ವಲ್ಪ ಹಾಲೆಲ್ಲ ಹೇರಿದ್ವಿ. ಈ ಕಡೆ ದೀಪು ನಾವು ಎಲ್ಲ ಇಲ್ಲಿ ಮಾಡೋದು, ನಾವು ಗಣಪತಿ ಹಬ್ಬಕ್ಕೆ, ಗಣಪತಿ ಹಬ್ಬಕ್ಕೂ ನಾವು ಇಲ್ಲಿ ಮಾಡ್ತೀವಿ. ಈ ಕಡೆ ಅಮ್ಮನ ಮನೇಲಿ ಮಾಡಿದಾಗ ಅಮ್ಮನ ಮನೆ ಹತ್ರನೂ ಮಾಡ್ತೀನಿ, ಸೊ ಇಲ್ಲಿ ಮಾಡಿದಾಗ ಇಲ್ಲೂ ಮಾಡ್ತೀನಿ. ಸೊ ಈ ಥರ ಇಲ್ಲಿ ಅಮ್ಮ ಎಲ್ಲ ತೊಗೊಂಡು ಬಂದಿದ್ದರು, ಎಲ್ಲ ಇಲ್ಲಿ ಪೂಜೆ ಮಾಡ್ತಿದ್ದಾರೆ. ಪಾಪು ನೋಡ್ಬೋದು, ಅವಳಿಗೆ ಈ ಥರ ಹೇರ್ ಬ್ಯಾಂಡ್ಸ್ ಹಾಕೋದು ನಂಗೆ ತುಂಬಾ ಇಷ್ಟ ಆಗ್ತಿದೆ. ಇವಾಗ ಆರ್ಡರ್ ಮಾಡಬೇಕು, ಸ್ವಲ್ಪ ಕ್ಲಿಪ್ಸು ಬೋ ಅದನ್ನೆಲ್ಲ ತರಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಎಲ್ಲದೂ ನಿಮಗೆ ತೋರಿಸ್ತೀನಿ ಆಯಿತಾ, ಅವಳಿಗೆ ಯಾವ ಥರ ಅವಳಿಗೆ ತುಂಬ ಹೇರ್ಸ್ ಇಲ್ಲ ಅಲ್ವಾ, ಈ ಇಷ್ಟೊತ್ತಿಗೆ ಅವಳಿಗೆ ಹೇರ್ಸ್ ಜಾಸ್ತಿ ಇದ್ದಿದ್ರೆ ಚೆನ್ನಾಗಿ ಜುಟ್ಟೆಲ್ಲ ಹಾಕಿ ಸ್ಟೈಲ್ ಮಾಡ್ಬೋದಿತ್ತು, ಬಟ್ ಅವಳಿಗೆ ಹೇರ್ಸ್ ಅಷ್ಟೊಂದು ಇಲ್ಲ ಅಲ್ಲ. ಸೊ ಅವಳಿಗೆ ಕ್ಲಿಪ್ಸ್ ಎಲ್ಲ ಹಾಕಕ್ಕೆ ಕಷ್ಟ, ಅದಕ್ಕೆ ಈ ಥರ ಬೋ ಏನಾದರೂ ಹಾಕ್ತೀನಿ ಅಷ್ಟೇ. ಸೊ ಅದಾದಮೇಲೆ ನಮ್ಮ ಕಡೆ ಅಂದರೆ ಇಲ್ಲಿ ಮೈಲಲಿಂಗೇಶ್ವರ ದೇವಸ್ಥಾನದಲ್ಲಿ ಶ್ರಾವಣ ಟೈಮಲ್ಲಿ ಭಾನುವಾರ ಈ ಥರ ಒಗ್ಗಪ್ಪ ಇರ್ತಾರೆ, ಅವರಿಗೆ ಪಡ್ಲಿಗೆ ತುಂಬಿಸೋದು ಅಂತಾರೆ. ಇದನ್ನು ಗುಡ್ಡಕ್ಕೆ ಹೋಗಿ ಬಂದವರು ಮನೇಲಿ ಮಾಡಿಸ್ತಾರೆ. ಇವಾಗ ಎಲ್ಲರೂ ಅಲ್ಲೇ ಸಿಗೋದ್ರಿಂದ ಎಲ್ಲರೂ ಅಲ್ಲಿ ಬಂದು ಒಂದ್ಸಲ ಪಡ್ಲಿಕ್ಕೆನ ತುಂಬಿಸ್ತಾರೆ. ನಮ್ಮಮ್ಮ ಹೇಳ್ತಿರ್ತಾರೆ, ನಮ್ಮ ದೇವರಿಗೆ ಏನೂ ಜಾಸ್ತಿ ಏನೂ ಮಾಡೋದು ಬೇಡ, ಬರೀ ಬಾಳೆಹಣ್ಣು, ಜೇನುತುಪ್ಪ, ಬೆಲ್ಲ ಇಷ್ಟು ಕೊಟ್ಟರೆ ಸಾಕು, ಇನ್ನೇನು ಬೇಡ ಅಂತ ಹೇಳ್ತಾ ಇದ್ರು. ಅದೇ ಥರನೇ ಎಲ್ಲರೂ ಅದನ್ನೇ ಮಾಡ್ಕೊಂಡು ಬಂದಿರ್ತಾರೆ. ಎಲ್ಲರಿಗೂ ಸ್ವಸ್ವಲ್ಪ ಸ್ವಸ್ವಲ್ಪ ಎಲ್ಲರ ಪಡ್ಲಿಗಿನ ತುಂಬಿಸಿ ನಾವು ಮಣ್ಣರ ಹಚ್ಚಿಸ್ಕೊಂಡು ಆಶೀರ್ವಾದ ಮಾಡಿಸ್ಕೊಂಡು ಬರೋದು. ಈ ಥರ ಮಾಡ್ತೀವಿ, ಪ್ರತಿ ಶ್ರಾವಣದಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ಎಲ್ಲ ಮಾಡ್ತಾರೆ ಅಷ್ಟೇ. ಸೊ ಮಾಡಿಕೊಂಡು ಮನೆಗೆ ಬಂದು ನಾವು ಇವೆಲ್ಲ ಕೇಳ್ತಾ ಇದ್ವಿ ಅಲ್ಲ, ನೋಡಿ ಇದರಲ್ಲಿ ನೀರು ಥರ ಇರುತ್ತೆ ಮತ್ತು ತುಂಬಾ ಸಾಫ್ಟ್ ಇರುತ್ತೆ. ಸೊ ಅವ್ರಿಗೆ ಕಚ್ಚೋಕ್ಕೂ ಒಂಥರ ಚೆನ್ನಾಗಿ ಅನಿಸ್ಬೇಕು, ಆ ಥರ ಕಚ್ಚೋದ್ರೂ ಅವ್ರಿಗೆ ಸ್ಯಾಟಿಸ್ಫೈ ಆಗಬೇಕು, ಆ ಥರ ಇದೆ. ಸೊ ಅಲ್ಲಿ ಮುಗಿಸ್ಕೊಂಡು ಪಾಪುಗೆ ಮನೇಲಿ ಮಲಗಿಸ್ಬಿಟ್ಟು ನಾನು ದೀಪು ಮತ್ತು ಇಲ್ಲೇ ಚರ್ಚ್ ಹತ್ರ ಬಂದ್ವಿ. ನಮ್ಮ ಅಮ್ಮನ ಮನೆ ಫುಲ್ ಮಧ್ಯ ಸಿಟಿ ಸೆಂಟ್ರಲ್ಲಿ ಇರೋದಲ್ವ, ಎಲ್ಲದಕ್ಕೂ ಹತ್ರ ಆಗುತ್ತೆ. ಸೊ ಅಮ್ಮನ ಮನೇಲೇ ಪಾಪು ಮಲ್ಕೊಂಡಿದ್ಲು. ಸೊ ಅದಾದಮೇಲೆ ಇಲ್ಲಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಇವಾಗ ತುಂಬ ಜನ ಇನ್ಫ್ಲೂಯೆನ್ಸಸ್ ಆಗಿದ್ದಾರಲ್ಲ, ಸೊ ಅದೇ ಥರನೇ ಒಬ್ಬರು ವೀಡಿಯೋ ಮಾಡಿದರು. ನನಗೆ ಇಬ್ಬರು ಮೂರು ಜನ ನೀವು ಸೆಂಡ್ ಮಾಡಿದ್ರಿ. ಆವಾಗ ಲಾಸ್ಟ್ ಟೈಮ್ ಕೂಡ ಇದೇ ಥರ ಇದೇ ಲೊಕೇಶನಲ್ಲೇ ಈ ಒಂದು ಸೇಲ್ ಹಾಕಿದರು, ಬಟ್ ನೀವೆಲ್ಲ ಹೇಳಿದ್ರಿ, ಅದು ನಾನು ಹೋಗೋಷ್ಟೊತ್ತಿಗೆ ಎಂಡ್ ಆಗಿ ಅವರು ಹೋಗೇ ಬಿಟ್ಟಿದ್ದರು. ಸೊ ಈ ಸಲ ಏನಾದರೂ ಮಿಸ್ ಮಾಡಬಾರ್ದು ಅಂತ ಅವ್ರು ಹಾಕಿದ್ದು. 2 ದಿವಸಕ್ಕೆ ನಾನು ಹೋಗಿದ್ದೆ ಗೊತ್ತಾಗಿ, ವೀಡಿಯೋ ಮಾಡಿಕೊಂಡು ನಿಮಗೆಲ್ಲ ತೋರಿಸೋಣ ಅಂತ. ಲಾಸ್ಟ್ ಟೈಮ್ ಅಂತೂ ತೋರ್ಸೋಕ್ಕಾಗಲಿಲ್ಲ ಅಂತ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಬರೀ ಗ್ಲಾಸ್ ಐಟಮ್ಸ್ ಆಯಿತಾ, ಅಲ್ಲಿ ಹತ್ರ ಹೋಗೋಕ್ಕೆ ಭಯ ಆಗುತ್ತೆ. ಸೊ ದೀಪು ಅದೇ ಹೇಳ್ತಿದ್ರು, ನೀನು ಮೊದಲೇ ಒಂದು ಬೀಳಿಸ್ತಾನೆ ಇರ್ತಿ ಏನಾದರೂ ಸೈಡಿಗೆ ಇರೋ, ಮತ್ತು 50,000 ರೂಪಾಯಿ ಬಿಲ್ ಮಾಡಿಬಿಟ್ಟು ಹೋಗಬೇಕಾಗುತ್ತೆ ಅಂತ. ಸೊ ಯಾವ ಥರ ಗ್ಲಾಸು ಇಲ್ಲ ಇಲ್ಲಿ ಅಂದರೆ ಮಿಸ್ ಆಗಿಲ್ಲ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ. ಸೊ ಬಿಯರ್ ಗ್ಲಾಸಿಂದ ಇಡ್ಬೋದು, ವೈನು, ಎಲ್ಲ ಥರ ಗ್ಲಾಸಸ್ಸು ಇಟ್ಟಿದ್ರು, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಪ್ರೈಸ್ ವೈಸ್ ನಾರ್ಮಲಾಗೇ ಇತ್ತು, ಎಲ್ಲ ಕಡೆ ಹೇಗೆ ಸಿಗುತ್ತೋ ಹಾಗೆ ಇತ್ತು. ಬಟ್ ಕಲೆಕ್ಷನ್ ವೈಸ್ ತುಂಬಾ, ಇವಾಗ ತುಂಬ ಜನಕ್ಕೆ ಗ್ಲಾಸ್ ಮತ್ತು ಜ್ಯೂಸು ಸ್ಮೂತಿ ರೆಗ್ಯುಲರಾಗಿ ಮಾಡಿಕೊಂಡು ಈ ಥರ ಕ್ರೇಜ್ ಇರುತ್ತಲ್ಲ, ಅವರಿಗೆ ಬೆಸ್ಟು ಇದು ಸೇಲ್ ನಡೀತಾ ಇರೋದು. ಆಮೇಲೆ ಮನೆಯಲ್ಲಿ ತುಂಬ ಗ್ಲಾಸ್ ಐಟಮ್ಸ್ನ ತುಂಬ ಜನ ಮೇಂಟೈನ್ ಮಾಡ್ತಿರ್ತಾರೆ, ಅವ್ರಿಗೆ ಇಷ್ಟ ಆದವರು ಇಲ್ಲಿ ಬಂದು ಬೈ ಮಾಡಿ ಎನ್ ನಂಬರ್ ಆಫ್ ವೆರೈಟೀಸ್ ಇದೆ ಅಂತಲೇ ಹೇಳ್ಬೋದು. ಆಮೇಲೆ ಈ ಥರ ಸಣ್ಣ ಪುಟ್ಟ ನೀವು ಏನಾದರೂ ಮನೇಲಿ ಮಾಡ್ತೀರಾ ಅಂತರ ಇತ್ತು ಅಂದರೆ ನೀವು ಬಂದಿರಲಿ, ಪರ್ಚೇಸ್ ಮಾಡಿ. ಚೆನ್ನಾಗಿದೆ, ಕೆ ಜಿ ಲೆಕ್ಕದಲ್ಲೂ ಕೊಡ್ತಿದ್ದಾರೆ, ಸೊ ಅದೊಂದು ಸ್ವಲ್ಪ ನಮಗೆ ವರ್ತ್ ಅನಿಸುತ್ತೆ. ಸೊ ಆಮೇಲೆ ಇಲ್ಲಿ ತುಂಬ ಕ್ಯೂಟ್ ಕ್ಯೂಟ್ ಐಟಮ್ಸ್ ಹಾಕಿದ್ರು, ಅದನ್ನು ನೋಡೋಕ್ಕೆ
ನೋಡ್ತಾ ಇದ್ದೀನಿ ನಾನು, ಯಾವುದಾದ್ರೂ ಇಷ್ಟ ಆದರೆ ತೊಗೊಳ್ಳೋಣ ಅಂತ ತೊಗೊಂಡೆ ಒಂದು 4-5 ಐಟಮು. ಸೊ ಹೆಂಗೆ ಗೊತ್ತಾ, ಇದನ್ನೆಲ್ಲ ಸುಮ್ಮನೆ ತೊಗೊಂಡೋಗ್ಬಿಟ್ಟು ನನ್ನ ಮೂಲೆಯಲ್ಲಿ ಇರ್ತೀನಿ. ನಮ್ಮದು ಕಿಚನ್ ದೊಡ್ಡಗಿರಬೇಕು, ಮನೆ ಯಾವಾಗಲೂ ಕ್ಲೀನ್ ಇರಬೇಕು, ಅವಾಗ ಹಂಗಿದ್ರೆ ಸೊ ಒಂಥರ ಏನೋ ಚೆನ್ನಾಗಿರುತ್ತೆ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋಕ್ಕೆ. ಸೊ ನಮ್ಮ ಪಾಪು ಇವಾಗ ಪಾಪು ಇರೋದು ಮನೇಲಿ ಹೆಂಗಿರುತ್ತೆ ಅಂತ ಗೊತ್ತಿರುತ್ತೆ ನಿಮಗೆ. ಸೊ ಅದಕ್ಕೆಲ್ಲ ಇನ್ನೂ ಮೂಡ್ ಬಂದಿಲ್ಲ. ನಮ್ಮ ಪಾಪು ಸ್ಕೂಲಿಗೆ ಹೋಗ್ಬೇಕನ್ಸುತ್ತೆ, ಅವಾಗ ಸ್ವಲ್ಪ ಮೂಡ್ ಬರ್ಬೋದು. ಸೊ ನನಗೆ ಇವಾಗ ಅದು ಯಾವುದ್ರ ಮೇಲೂ ಇಂಟ್ರೆಸ್ಟೇ ಇಲ್ಲ. ಸೊ ನನಗೆ ಇದೊಂದು ಬೇಕಿತ್ತು, ನಾನು ತುಂಬ ದಿನದಿಂದ ಹೇಳ್ತಾ ಇದ್ದೆ ದೀಪುಗೆ. ಸೊ ಇದೊಂದು ತೊಗೊಂಡೆ ನಾನು. ನಾನು ಬಾರ್ಬಿಕ್ಯೂ ತರಿಸಿದ್ನಲ್ಲ, ಅದು ನಾವು ಮಾಡ್ತಾನೆ ಇರ್ತೀವಿ ವೀಕ್ಲಿ ಒನ್ಸು. ಇವಾಗ ಕಬಾಬ್ ಅಂತೆ ಅದಂತೆ ಅವೆಲ್ಲ ನಾವು ತಿಂತಾನೆ ಇಲ್ಲ, ಬರೀ ಸುಟ್ಕೊಂಡು ಹೆಲ್ದಿಯಾಗಿ ತಿಂತಾ ಇದ್ದೀವಿ ಅಂತಲೇ ಹೇಳ್ಬೋದು. ಅಷ್ಟೇ ಗೈಸ್, ನೋಡಿ ಆ ವಿಡಿಯೋ ಹಾಗೆ. ನಮ್ಮ ಮನೇಲಿ ಆವಾಗಿಂದನೂ ನನಗೆ ಈ ಥರಕ್ಕಿಂತ ಸ್ವಲ್ಪ ಸ್ಟೀಲ್ ಪ್ಲೇಟು ಆ ಥರದ್ರ ಮೇಲೆ ಸ್ವಲ್ಪ ಜಾಸ್ತಿ ನಾನು ಯೂಸ್ ಮಾಡೋದು ಆವಾಗಿಂದನೂ. ಊಟನೂ ಅಷ್ಟೇ, ನಂಗೆ ಅದರಲ್ಲೇ ಮಾಡಬೇಕಂತಲೇ ಇಷ್ಟ ಆಗೋದು, ಸ್ಯಾಟಿಸ್ಫೈ ಅನಿಸೋದು. ಅದಕ್ಕೆ ನಾನೇನು ಈ ಥರದ್ದೆಲ್ಲ ಅಷ್ಟೊಂದು ತೊಗೊಳಕ್ಕೆ ಹೋಗಲ್ಲ. ಬಟ್ ಇಷ್ಟ ಮನೇಲಿ ಇರಬೇಕು ಅನ್ನೋದೊಂದು ಇಷ್ಟ, ಬಟ್ ತೊಗೊಳ್ಳಿಲ್ಲ ನಾನೇನು. ಇದೆಲ್ಲ KG ಇತ್ತು, KG 350 ಅನಿಸುತ್ತೆ. ಸೊ ನಾನೊಂದು 2 ಸ್ಪೂನ್ ಕೂಡ ತೊಗೊಂಡೆ. ಸೊ ಅದು ಅಮ್ಮನ ಮನೇಲೇ ಬಿಟ್ಟು ಬಂದೆ, ತೋರಿಸ್ತೀನಿ ನಿಮಗೆ ಆಮೇಲೆ ನಾನು ಏನು ತೊಗೊಂಡೆ ಅಂತ. ಓಕೆನಾ, ಒಂದ್ಸಲ ವಿಸಿಟ್ ಮಾಡಿ ಎಲ್ಲಿ ಅಂತಲೇ ಹೇಳಲಿಲ್ಲ ನಾನು. ಚರ್ಚ್ ಇದೆ ಅಲ್ಲ ನಮ್ಮದು ಶಿವಮೊಗ್ಗದ ಚರ್ಚ್, ಏಕ್ರೆಟಾಡ್ ಚರ್ಚು, ಅಲ್ಲಿ ಛತ್ರ ಇದೆ ಅಲ್ವಾ. ಸೊ ಆ ಒಂದು ಛತ್ರ ಅಥವಾ ಹಾಲ್ ಏನಂತೀರ ಅದರಲ್ಲಿ ಈ ಸೆಲ್ನ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ, ಮನೆಯಲ್ಲಿ ತುಂಬ ಕುಕ್ಕಿಂಗ್ ಎಲ್ಲ ಇಷ್ಟಪಡೋರಿಗೆ ತುಂಬಾ ಒಳ್ಳೊಳ್ಳೆ ಐಟಮ್ಸ್ ಬಂದಿದೆ ಅಂತಲೇ ಹೇಳ್ಬೋದು. ಒಂದ್ಸಲ ಹೋಗಿ ಚೆಕ್ಔಟ್ ಮಾಡಿ ಓಕೆನಾ. ಆಮೇಲೆ ಅಲ್ಲೆಲ್ಲ ಮುಗಿಸ್ಕೊಂಡು ನಾನು ದೀಪು ಮತ್ತು ಇವಾಗ ರಿಟರ್ನ್ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಇವತ್ತು ಒಂಥರ ಫುಲ್ ಟೆಂಪಲ್ ರನ್ನಿಂಗ್ ಅಥವಾ ಬರೀ ಸುತ್ತಾಡಿದ್ದೇ ಆಗಿದೆ. ಆವತ್ತು ತುಂಬ ಮಳೆ ಬೇರೆ ಬರ್ತಾ ಇತ್ತು, ಏನೋ ಗೊತ್ತಿಲ್ಲ, ಇಷ್ಟು ದಿನ ಫುಲ್ ಬಿಸಿಲು ಇತ್ತು, ಇವಾಗ ಸಿಕ್ಕಾಪಟ್ಟೆ ಮಳೆ ಚಳಿ ಎಲ್ಲ ಸ್ಟಾರ್ಟ್ ಆಗಿದೆ ನಮ್ಮ ಶಿವಮೊಗ್ಗದಲ್ಲಿ. ಸೊ ನಮ್ಮ ಅಮ್ಮನ ಮನೆ ಹತ್ರ ಬಂದ್ವಿ. ಇನ್ನೇನು ನೀವು ಕೇಳ್ತಾ ಇರ್ತೀರಾ ಅಮ್ಮನ ಮನೆ ಎಲ್ಲಿ ಶಿವಮೊಗ್ಗದಲ್ಲಿ ಅಂತ. ಸೊ NT ರೋಡಲ್ಲಿ ಇರೋದು ನಾವು, ಮೇನ್ ರೋಡಲ್ಲೇ ಆಂಜನೇಯ ದೇವಸ್ಥಾನ ಇದೆಯಲ್ಲ ಅದ್ರ ಪಕ್ಕನೇ ಇರೋದು. ಆವತ್ತು ಅಮ್ಮ ದೇವಸ್ಥಾನಕ್ಕೂ ಕರ್ಕೊಂಡೋಗಿದ್ರು ಪಾಪನ, ಅಲ್ಲೂ ಕೂಡ ವಿಡಿಯೋ ಮಾಡಿಕೊಂಡು ನಮ್ಮ ಡೇ ಹೀಗೆ ಎಂಡ್ ಆಯಿತು. ಹೇಗಿತ್ತು ವಿಡಿಯೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಓಕೆನಾ. ಸೊ ನಿನ್ನೆ ಪಾಪಣಿಗೆ ನಾನು ಹೀರೆಕಾಯಿನ ಬೇಯಿಸಿ ಕೊಟ್ಟಿದ್ದೆ. ನೋಡಿ, ಹೀರೆಕಾಯಿನೇ ನಾನು ಈ ಥರ ಕೊಡ್ತೀನಿ, ಏನಿಲ್ಲ. ನೀವು ಇದನ್ನು ಡೈರೆಕ್ಟ್ ಬೇಯಿಸ್ಕೋಬೋದು, ಸ್ಟೀಮ್ ಮಾಡ್ಬೋದು, ನಿಮ್ಮ ಇಷ್ಟ. ಸ್ಟೀಮ್ ಮಾಡೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ. ಸೊ ಹೀರೆಕಾಯಿ ತುಂಬ ಬೇಗ ಬೇಯುತ್ತೆ ಮತ್ತು ಸಾಫ್ಟ್ ಇರುತ್ತೆ. ಸಿಪ್ಪೆನ ಮೇಲುಗಡೆ ಚೆನ್ನಾಗಿ ಬಿಡಿಸ್ಕೊಳ್ಳಿ ಅಷ್ಟೇ, ಒಳಗಡೆ ಪಲ್ಪ್ ಇರುತ್ತಲ್ಲ ಅದನ್ನು ಕೊಡಿ, ಇದು ಒಳಗಡೆ ಸೀಡ್ಸ್ ಎಲ್ಲ ಏನು ಕೊಡೋಕೆ ಹೋಗ್ಬೇಡಿ. ಸೊ ನೋಡಿ, ತಿಂತೇನೆ ಇಷ್ಟ ಅವಳಿಗೆ. ತರಕಾರಿ ಇಂಥದ್ದೆಲ್ಲ ಹೋಗುತ್ತೆ, ರಾಗಿ ಸರಿ ಅದೆಲ್ಲ ಹೋಗಲ್ಲ ಅವಳಿಗೆ. ಸೊ ಈ ಥರ ಇಷ್ಟು ಎಷ್ಟು ತಿಂತಾಳೋ ಅಷ್ಟು ನಾನು ತಿನ್ನಿಸ್ತೀನಿ. ಈ ಥರ ಇದೆ ಸದ್ಯಕ್ಕೆ ಅವಳ ರೂಟೀನ್, ಆಯಿತಾ. ಅಲ್ಲಿಂದ ಏನು ತಂದೆ ಗೊತ್ತಾ, ಇದೊಂದು 2 ಸ್ಟಿಕ್ ತೊಗೊಂಡೆ ನನಗೆ ಇದು ಬಾರ್ಬಿಕ್ಯೂ ಮಾಡೋಕ್ಕೆ ಇತ್ತು ಅಂತ. ಸೊ ಅದಾದಮೇಲೆ ಆಯ್ತು ಹೇಳ್ತ ಅಲ್ಲೇ ತೋರಿಸಿದ್ ನಾನು ಇದೊಂದು ತೊಗೊಂಡೆ. ಎಲ್ಲದಕ್ಕೂ ಒಂದು 75 ರುಪೀಸು. ಸೊ ಅಷ್ಟೇ ಗಾಯ್ಸ್, ಇವತ್ತಿನ ಬ್ಲಾಗು, ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.